ವರ್ಷಗಳಿಂದ ದಾರಿ ಸಮಸ್ಯೆ ಹೊತ್ತು ತಾಲೂಕು ಕಚೇರಿಗೆ ಅಲಿವ ಗ್ರಾಮಸ್ಥರು ಗೋಡು ಕೇಳುವವರಿಲ್ಲವಾಗಿದೆ. ಹೌದು, ನಿಜಕ್ಕೂ ಶೋಚನೀಯ. ಸುಮಾರು 30 ರಿಂದ 40 ಕಿಲೋಮೀಟರ್ ದೂರದ ಹಾಲಗೊಂಡನಹಳ್ಳಿ ಗ್ರಾಮದ ರೈತರು ದಿನನಿತ್ಯ ಕೂಲಿ ಬಿಟ್ಟು ತಮ್ಮ ಹೊಲಗಳಿಗೆ ಹೋಗುವ ದಾರಿ ಸಮಸ್ಯೆ ಹೊತ್ತು ತಾಲೂಕು ಕಚೇರಿಗೆ ಅಲಿವ ಪರಿ ನೋಡುಗರಿಗೆ ನೋವು ತರಿಸುವಂತದ. ಸುಬ್ರಹ್ಮಣ್ಯಪ್ಪ, ಆಲ್ಗೊಂಡಹಳ್ಳಿ ಚಳ್ಳಕೆರೆ ತಾಲೂಕು. 50 ಜನ ಹೆಣ್ಮಕ್ಳು ಬಂದಿದ್ದಾರೆ, 50 ಜನ ಗಂಡುಮಕ್ಳು ಬಂದಿದ್ದಾರೆ. ನಮಗೆ 100 ಜನಕ್ಕೆ ಸರ್ವೆ ನಂಬರ್ 56 57ನವರು ಸರ್ವೆ ನಂಬರ್ನವರು ದಾರಿಯನ್ನು ಅಡ್ಡಿಪಡಿಸ್ತಿದ್ದಾರೆ. ಈಗ ಮಳೆ ಬರುತ್ತೆ, ಮಳೆ ಬರೋದ್ರಿಂದ ನಾವು ಈ ಶೇಂಗಾ ಹಾರ್ವೆಸ್ಟ್ ಮಾಡಿರತಕ್ಕಂಥ ಶೇಂಗಾವನ್ನು ಕಣಕ್ಕೆ ತರಬೇಕಾಗಿದೆ. ಅವರು ದೊಡ್ಡ ದೊಡ್ಡ ಗುಂಡಗಳನ್ನು ಅಡ್ಡ ನಿಲ್ಲಿಸಿಬಿಟ್ಟು ಅಡ್ಡ ಹಾಕಿಬಿಟ್ಟು ನಮಗೆ ದೊಡ್ಡ ಸಮಸ್ಯೆ ಮಾಡಿದ್ದಾರೆ. ಇದರಿಂದ ನಾವು 6 ತಿಂಗಳು ವರ್ಷ ಮಾಡಿರತಕ್ಕಂಥ ಒಂದು ಜಮೀನಿನ ಲಾಭವನ್ನು ಪಡ್ಕೊಳ್ತಕ್ಕಂಥ ಸಂದರ್ಭ ಇದು. ನಾವು ಶ್ರಮ ಹಾಕಿದ್ವಿ, ದುಡ್ಡನ್ನು ಹಾಕಿದ್ವಿ, ಎಲ್ಲನೂ ಹಾಕಿದ್ವಿ. ನಮಗೆ ಇದರಿಂದ ದೊಡ್ಡ ಸಮಸ್ಯೆ ಆಗಿದೆ. ಅದಕ್ಕೆ ನಾವು ತಹಸೀಲ್ದಾರ್ ಅವರಿಗೆ ಇದಕ್ಕೆ ಒಂದು ಮನವಿ ಕೊಟ್ಟಿದ್ದೀವಿ 2020ರಲ್ಲಿ. ಆನಂತರ ಅವರು ಬಂದು ತಹಸೀಲ್ದಾರರು ಮತ್ತು ಸರ್ವೇರು ಎಲ್ಲರೂ ಸೆಕ್ರೆಟರಿ ಅವರೆಲ್ಲ ಬಂದು ದಾರಿಯನ್ನು ಬಿಡಬೇಕು ಅಂತಂದು ಹೇಳಿದರು. ಅಟ್ ಪ್ರೆಸೆಂಟು ತಾತ್ಕಾಲಿಕವಾಗಿ ಸ್ವಲ್ಪ ದಿನ ದಾರಿ ಬಿಟ್ಟರು. ಆನಂತರ ಈಗ ಇಲ್ಲಿಗಾಗಲೇ 2 ವರ್ಷವೂ ಹಂಗೆ ನಡೀತು. ಈ ವರ್ಷ ಏನೋ ವೈಯಕ್ತಿಕ ವಿಚಾರಗಳು, ಸಣ್ಣ ಸಣ್ಣ ವಿಚಾರ ಕುಲಕ ಒಂದು ಇದಕ್ಕೋಸ್ಕರವಾಗಿ ದಾರಿ ಅಡ್ಡಗಟ್ಟಿದ್ದಾರೆ. ಇವತ್ತು ನಾವು ಮಾಡಿರ್ತಕ್ಕಂಥ ಬೆಳೆ ಹಾರ್ವೆಸ್ಟಿಗೆ ಬಂದಿದೆ, ಅದರಿಂದಲೇ ನಮ್ಮ ಜೀವನ ನಡೆಯೋದು. ಶೇಂಗಾ ಬಂದಿದೆ, ಆಮೇಲೆ ಈ ಸಿರಿಧಾನ್ಯಗಳು ಎಲ್ಲನೂ ಬಂದಿದ್ದಾವೆ, ಸಜ್ಜೆ ಬಂದಿದೆ, ಎಲ್ಲ ಬಂದಿದೆ. ಈ ಟೈಮ್ನಲ್ಲಿ ಅವರು ಅಡ್ಡಗಟ್ಟಿದರೆ ನಾವು ಏನು ಮಾಡಬೇಕು? ಅವ್ರದಿರೋದು ಒಂದು 100 150 ಅಡಿ ಒಂದು 12 ಅಡಿ ಜಾಗ ಮಾತ್ರ, ಅದು ಇದಕ್ಕೆ ಸೇರಿದೆ, ಖರಾಬಿಗೆ ಸೇರಿದೆ. ಅದರಲ್ಲೇ ನಮಗೆ ತೊಂದರೆ ಮಾಡ್ತಿದ್ದಾರೆ, ಬಹಳಷ್ಟು ತೊಂದರೆ ಆಗಿದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರು ನಮಗೆ ದಾರಿಯನ್ನು ಬಿಡಿಸಿಕೊಟ್ರೆ ನಿಜವಾಗಲೂ ಈ ಬಂದಿರತಕ್ಕಂಥ ಹೆಣ್ಣುಮಕ್ಕಳು ಮತ್ತು ನಮ್ಮ ಇವರಿಗೆ ಒಂದಿಷ್ಟು ಒಂದು ತುತ್ತು ತಟ್ಟೆಯಲ್ಲಿ ಹಾಕೊಂಡು ಊಟ ಮಾಡ್ತಕ್ಕಂಥ ಒಂದು ಅವಕಾಶ ಸಿಗುತ್ತಂತ ಹೇಳಿಬಿಟ್ಟು ಈ ರೀತಿಯಲ್ಲಿ ನಾನು ತಮ್ಮೆಲ್ಲ ಕಳೆದ 4 ವರ್ಷಗಳಿಂದ ಅರ್ಜಿ ಹಿಡಿದು ತಾಲೂಕು ಕಚೇರಿಗೆ ಅಲಿಯುವ ಕುಟುಂಬಗಳು ಹಸಿವಿನಿಂದ ದಿನವಿಡೀ ತಾಲೂಕು ಕಚೇರಿಯ ಪಟಸಾಲೆಯಲ್ಲಿ ಕಾದು ಕುಳಿತುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಈ ಮೂಕ ವೇದನೆಗೆ ಹಲವು ಬಾರಿ ತಾಲೂಕು ಆಡಳಿತ ತಹಶೀಲ್ದಾರ್ ನೇತೃತ್ವದಲ್ಲಿ ದಾರಿ ಸಮಸ್ಯೆ ತಿಳಿಗೊಳಿಸಿದ್ದಾರೆ ಎನ್ನಲಾಗಿದೆ. ಆದರೆ ಅಧಿಕಾರಿಗಳು ಜಾಣ ಕುರುಡುತನ ಎದ್ದು ಕಾಣುತ್ತದೆ. ಕೇವಲ ತಾತ್ಕಾಲಿಕವಾಗಿ ರಸ್ತೆ ಬಿಡಿಸಿ ಬರುತ್ತಾರೆ ಹೊರತು ಶಾಶ್ವತವಾಗಿ ಈ ಹಳ್ಳಿ ರೈತರಿಗೆ ದಾರಿ ಸಮಸ್ಯೆಯಿಂದ ಮುಕ್ತಿ ಕಾಣಿಸಿಲ್ಲ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಚಳ್ಳಕೆರೆ ತಾಲೂಕಿನ ಪರಶುರಾಂಪುರ ಹೋಬಳಿ ಹಾಲಿಗೊಂಡನಹಳ್ಳಿ ಗ್ರಾಮದ ಊರಿನಿಂದ ಕಂಚಿಗೆ ಹೋಗುವ ಬಂಡಿ ದಾರಿಯಿಂದ ಹಾಗೂ ರೈತರು ತಮ್ಮ ಕಾರ್ಯಗಳಿಗೆ ಹೋಗಲು ರೂಢಿಗತ ರಸ್ತೆಯಿದ್ದು ಸರದಿ ದಾರಿಯಲ್ಲಿ ಪ್ರತಿನಿತ್ಯ ಸುಮಾರು 60 ರಿಂದ 70 ರೈತರು ಈ ರಸ್ತೆಯಲ್ಲಿ ಓಡಾಡುತ್ತಾರೆ. ಆದರೆ ಈಗ ಶೇಂಗಾ ಕೀಳುವ ಸಮಯ. ಇಂತಹ ಸಮಯದಲ್ಲಿ ದಾರಿಯನ್ನು ಕೆಲವರು ಬಂದ್ ಮಾಡಿರುವ ಕಾರಣ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದ ಬೆಳೆಯನ್ನು ಮನೆಗೆ ಕೊಂಡೊಯ್ಯಲು ಆಗದೆ ನಷ್ಟದಲ್ಲಿ ಇದ್ದೇವೆ. ಆದ್ದರಿಂದ ದಯಮಾಡಿ ನಮ್ಮ ಹೊಲಗಳಿಗೆ ಹೋಗಲು ದಾರಿಯನ್ನ ಬಿಡಿಸಿಕೊಡಿ ಎಂದು ಮಹಿಳೆಯರು ವಯೋವೃದ್ಧರು ಮನವಿಯನ್ನ ಹಿಡಿದು ತಾಲೂಕು ಕಚೇರಿಗೆ ಅಲಿಯುವ ದೃಶ್ಯ ಕಾಣಬಹುದು. ಇನ್ನಾದರೂ ಹಳ್ಳಿ ರೈತರಿಗೆ ತಾಲೂಕು ಆಡಳಿತದಿಂದ ಮುಕ್ತಿ ಸಿಗುವುದೋ ಕಾದು ನೋಡಬೇಕಾಗಿದೆ.